हाय फ्रेंड्स, वेलकम बैक माय चैनल। इवत्तु निमगे नानु एग् सांबार् ईज़ियागि याव रीति माडोदु अंत निमगे तोर्सिकोड्तीनि। हागे टेस्ट् आगि तुंब मोदलिगे नोडि, नानु चक्के लवंग मत्ते ओंदु एलक्कि हाकिदीनि नोडि। चक्के लवंग मत्ते ओंदु एलक्कि मत्ते ओंदु ईरुळ्ळि सण्ण कट् माडिरंतु मत्ते पुदीन स्वल्प आमेले कोत्तंबरि स्वल्प हसि काय तुरि स्वल्प मत्ते तुळिदिरुवंतद्दु शुंठि हागे ಒಂದು ಎರಡು ಬೆಳ್ಳುಳ್ಳಿ ಹಾಗೆ ಒಂದೆರಡು ಟೊಮೆಟೊನ ಅಣ್ಣಾಗಿರೋದು ಹಾಕಿ ರುಬ್ ಪೇಸ್ಟ್ ಮಾಡ್ಕೊಂತೀನಿ। ಹಾಗೆ ನಾನು ಮೊಟ್ಟೆ ಬೇಯಿಸಿರೋ ಪಾತ್ರೆಗೆ ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದಿದ್ದೀನಿ। ಒಂಚೂರು ಎಣ್ಣೆ ಹಾಕಿ ಒಂಚೂರು ಅರಶಿನದ ಪುಡಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ। ಹಾಗೆ ನಂತರ ಫ್ರೈ ಆಗಿದ ನಂತರ ಮೊಟ್ಟೆನ ತಗೊಂಡು ಅದೇ ಪಾತ್ರೆಗೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿರೋಂಥದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ। ಫ್ರೈ ಆದಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಶಿನ ಮತ್ತು ಗರಂ ಮಸಾಲೆ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ। ಒಂದೆರಡು ನಿಮಿಷ ಫ್ರೈ ಆಗಿದ ತಕ್ಷಣ ನಾನು ಅಚ್ಚ ಖಾರದ ಪುಡಿ ಒಂದು ಸ್ಪೂನನ್ನು ಹಾಕ್ತಾ ಇದ್ದೀನಿ। ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ। ನಂತರ ನಾನು ರುಬ್ಬಿರೋವಂಥದ್ದು ಖಾರ ಕೂಡ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ। ಇದು ಕೂಡ ಇವಾಗ ಫ್ರೈ ಆಗ್ತಾ ಬಂತು। ನಾನು ಒಂದು ನಿಮಗೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ನಾನು ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ। ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಚಪಾತಿ ಪೂರಿ ಮತ್ತು ರೋಟಿ ಜೊತೆಗೆ ಮುದ್ದೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ। ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್। ನೋಡಿ, ಇದು ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರಬೇಕು। ನಂತರ ನಾನು ಫ್ರೈ ಮಾಡಿರೋಂಥದ್ದು ಮೊಟ್ಟೆ ಕೂಡ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ತೀನಿ। ನೋಡಿ, ಕುದೀತಾ ಇದೆ, ಆಗ್ತಾ ಬಂತು। ಒಂದು ಹತ್ತು ನಿಮಿಷ ಆದರೆ ನಮಗೆ ಒಂಚೂರು ಗಟ್ಟಿ ಬರುತ್ತೆ। ಇದ್ರ ಜೊತೆಗೆ ಕಾಂಬಿನೇಷನ್ ಪೂರಿ ಚಪಾತಿ ರೋಟಿಗಿಂತ ಸೂಪರಾಗಿರುತ್ತೆ। ನೋಡಿ ಫ್ರೆಂಡ್ಸ್, ಇವಾಗ ಆಗ್ತಾ ಬಂತು, ನೋಡಿ ಎಷ್ಟು ಸೂಪರಾಗಿ ಬಂದಿದ್ದಲ್ವಾ। ನೋಡಿದ್ರೆ ಫ್ರೆಂಡ್ಸ್, ಇಷ್ಟೇ ಹತ್ತು ನಿಮಿಷ ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ। ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮುದ್ದೆ ಜೊತೆಗೆ ಸಖತ್ತಾಗಿರುತ್ತೆ। ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್। ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡೋರಾಗಿದ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ। ಬಾಯ್ ಫ್ರೆಂಡ್ಸ್, ಈ ವೀಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್।